ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ನೋಡಿ, ಹೀರೆಕಾಯಿ ಬಜ್ಜಿ. ಇದು ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನೋಡಿ, ಮಿಕ್ಸಿ ಜಾರ್ ತಗೊಂಡು ಇದು ಬೇಯಿಸ್ಬಿಟ್ಟು ಒಡ್ಸ್ತೆಗ್ದಿರೋ ಟೊಮೊಟೊ ಇದು ನೋಡಿ. ಹುಣಸೆ ಹಣ್ಣು ಸ್ವಲ್ಪ ಸ್ವಲ್ಪ, ನಾವೆಷ್ಟು ಮಾಡ್ಕೋತೀವೋ ನೋಡ್ಕೊಂಡು ಅದಕ್ಕೆ ತಕ್ಕಂತ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದಿಡಿ. ಮತ್ತು ನೋಡಿ, ಇದಕ್ಕೇನೇನು ಬೇಕು ಅಂತ, ಕಾಯಿ ತುರಿ, ಧನಿಯಾ, ಜೀರಿಗೆ, ಉಪ್ಪು, ಒಂಚೂರು ಬೆಲ್ಲ, ಹಸಿ ಮೆಣಸಿನ್ಕಾಯಿ, ಇದು ಬೇಯಿಸ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಇದು. ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಟೊಮೊಟೊ, ಹೀರೆಕಾಯಿ, ಹಸಿ ಮೆಣಸಿನ್ಕಾಯಿ ಒಟ್ಟಿಗೆ ಹಾಕಿ ಬೇಯಿಸ್ಕೊಂಡ್ರೆ ನೋಡಿ, ಈ ಥರ ಒಂದೇ ಸರಿ ಎಲ್ಲ ಹಾಕ್ಬಿಡ್ತೀವಲ್ಲ, ಈಸಿಯಾಗಿ ಮಾಡ್ಕೋಬೋದು. ಮತ್ತು ತುಂಬಾ ರುಚಿಯಾಗೂ ಇರುತ್ತೆ. ನಾನು ಇದು ನೋಡಿ, ಬೆಂದಿರೋದು ಹೀರೆಕಾಯಿ, ನಾನು ತೋರಿಸೋವೆಲ್ಲ ಈಸಿ ಮತ್ತು ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ನೋಡಿ, ಬಾಣಲಿಗೆ ಇಂಗು, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಇವಾಗ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದು ಚಿಟ್ಪಟ ಅಂದಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಕೊಳ್ಳೋಣ. ಈಗ ಇದಾಯಿತು, ಕರಿಬೇವು ಸ್ವಲ್ಪ ಹಾಕ್ಬಿಟ್ಟು, ನಾವು ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು, ಇವಾಗ ಉಪ್ಪು ಎಲ್ಲನೂ ಹಾಕಿದ್ದೀವಲ್ವ, ಏನು ಇದು ಕುದಿ ಬಂದರೆ ಸಾಕು. ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಕೊಂಡ್ರೆ ಮುಗೀತು. ಈ ಚಪಾತಿಗೆ ತಿನ್ನಿ, ದೋಸೆಗೆ ತಿನ್ನಿ, ಬರೀದೇನೂ ತಿನ್ನಿ, ಕಡೆಗೆ ಮುದ್ದೆಗೆ ತಿನ್ನಿ, ಅನ್ನಕ್ಕೂ ಎಲ್ಲಕ್ಕೂ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ.